ನಾವು 80 ಶಾಸಕರು ಇದ್ದು 30 ಶಾಸಕರು ಇದ್ದಂತ ಜೆಡಿಎಸ್ ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟೆವು ಯಾಕೆ ಅಲ್ಲಿ ಜಾತ್ಯತೀತವಾದ ನಿಲುವಿನವಾದ ಸರ್ಕಾರ ಬರಬೇಕು ಜನರಿಗೆ ತೊಂದರೆ ಆಗಬಾರದು ಈಗ ಏನು ತೊಂದರೆ ಆಗ್ತಿದೆ ಅಲ್ಲ ಇಂತ ತೊಂದರೆ ಅವತ್ತು ಆಗಬಾರದು ಅಂತ ಹೇಳಿ ಕೊಟ್ಟದ್ದು ರಾಜ್ಯಸಭೆಗೆ ಚುನಾವಣೆ ಆಗುವ ಸಂದರ್ಭದಲ್ಲಿ ನಮಗೆ ಎರಡು ಅಭ್ಯರ್ಥಿಯಾಗಿ ಪ್ರಯತ್ನ ಪಡೋದ ಅವಕಾಶ ಇದ್ದರೂ ಕೂಡ ಈ ದೇಶದ ರಾಷ್ಟ್ರಪತಿ ಅದು ಈ ದೇಶದ ಮಾಜಿ ಪ್ರಧಾನಿ ನಮ್ಮ ರಾಜ್ಯದ ಅತ್ಯಂತ ಗೌರವಿತವಾದಂತ ಹಿರಿಯ ನಾಯಕರು ಮತ್ತು ನಮ್ಮ ಕರ್ನಾಟಕದ ಒಬ್ಬ ಪ್ರಧಾನಿಯಾದ ಸ್ವಾಭಿಮ ವ್ಯಕ್ತಿತ್ವ ಅಂತ ಸನ್ಮಾನ್ಯ ದೇವೇಗೌಡ ಜಿ ಅವರನ್ನು ಬಿಜೆಪಿ ಅವರು ತುಮಕೂರಲ್ಲಿ ಸೋಲಿಸಿದ್ರಲ್ಲ ಇಲ್ಲ ಸಲ್ಲದ ಅಪರಚಾರ ಮಾಡಿ ಅಂತ ಮೇರು ವ್ಯಕ್ತಿತ್ವದವರು ಮತ್ತೆ ದೇಶದ ರಾಜ ಇರಬೇಕು ಅಂತ ಹೇಳಿ ಅವತ್ತು ರಾಜ್ಯಸಭೆಗೆ ನಾವು ಎರಡನೇ ಸೀಟ್ ಹಾಕದೆ ಅನುಮಾಡಿ ಕೊಟ್ಟದ್ದು ಕಾಂಗ್ರೆಸ್